ಇದು ಆ ಮಕ್ಕಳು ದೊಡ್ಡವರಾಗೋರ್ಗೂ ಇದು ಹೋರಾಟ ಆಗುತ್ತೆ. ಆ ಮಕ್ಳಿಗೆ ಬೇರೆ ಏನು ಕೆಲಸ ಇಲ್ಲ ಇವಾಗ. ನಾವು ನಮ್ಮ ಧರ್ಮ ಉಳಿಸ್ತಾ ಇದೀವಿ ಅಂತ ಬೇರೆ ಅವ್ರು ಹೇಳ್ಕೊಡ್ತಾರೆ ಧರ್ಮ ಪಿಕ್ಚರ್ಸ್ಗಳು. ರಾಜಕೀಯ ಪಕ್ಷಗಳ ಲಾಭ ಬೇರೆ ಬಂತು, ಧರ್ಮದ ಪ್ರಚಾರ ಬೇರೆ ಸ್ಟಾರ್ಟ್ ಆಯ್ತು. ಈ ಒಂದು ವಿಷ ಬೀಜವನ್ನು ಮಕ್ಕಳಲ್ಲಿ ತುಂಬಿ ಶಾಲೆ ಕಳಿಸ್ತಾರಲ್ಲ, ಅದಕ್ಕಿಂತ ದೊಡ್ಡ ಕ್ರೈಮ್ ಏನಿದೆ ಸರ್? ಈ ಮಕ್ಕಳುಗಳಿಗೆ ತಲೆಗೆ ಯಾರು ತುಂಬುತ್ತಿದಾರಲ್ಲ ಅವ್ರಿಗೆ ಏನು ನೋಡಿಬೇಕು ಅದ್ರಲ್ಲಿ ಹೊಡೆದ್ರೆ ಸರಿ. ಹಾಗಾದ್ರೆ ನಮ್ಮ ಮಕ್ಕಳುಗಳು ಕೇಸರಿ ಹಾಕೊಂಡು ಹೋದ್ರು ಅದು ಹೇಳ್ತಾರೆ ನಮ್ಮ ಸಂಸ್ಕೃತಿ ನಾವು ಹಿಂಗೆ ಹಾಕೊಂಡು ಬರ್ತೀವಿ. ಇವತ್ತಿಬ್ಬರು ಶಾಲೆಗೆ ಬಿಡ್ತಾ ಇಲ್ಲ. ಬೆಂಗಳೂರು ಕಡೆ ಬಂದರೆ ನಾನು ತಲೆ ಮೇಲೆ ಅಣ್ಣ ಮುಂದೆ ಕೂರಿಸ್ಕೊಂಡು ಹೋಗ್ತೀನಿ, ಮತ್ತೆ ನಮ್ಮ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗ್ಬೋದು. ಸರ್ ನಮಸ್ಕಾರ. ದೇಶದಲ್ಲಿ ಮತ್ತೊಮ್ಮೆ ನೆಹರು, ಜಿನ್ನಾ, ಗಾಂಧೀಜಿ, ಗೋಡ್ಸೆ ಇಟ್ಟು ಬರ್ತಾರೇನೋ ಅನ್ನೋ ರೀತಿ ಈ ಒಂದು ವಿಷ ಬೀಜವನ್ನು ಬಿಟ್ಬಿಟ್ಟಿದ್ದಾರೆ ಸರ್. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಶಾಲಾ ಮಕ್ಕಳುಗಳೊಳಗಡೆ ಈ ಒಂದು ಬುರ್ಕಾ ಆಗಿರ್ಬೋದು ಅಥವಾ ಸ್ಕಾರ್ಫ್ ಆಗಿರ್ಬೋದು ಅಥವಾ ಕೇಸರಿಯ ಶಾಲ್ ಆಗಿರ್ಬೋದು, ಬೇರೆ ಯಾವುದೇ ರೀತಿ ಆಗಿರ್ಬೋದು, ಧಾರ್ಮಿಕವಾಗಿ ಗುರುತಿಸೋ ಅಂಥ ವಸ್ತುಗಳನ್ನ ಅಥವಾ ಬಟ್ಟೆಗಳನ್ನ ಹಾಕ್ಕೊಂಡು ಶಾಲೆಗೆ ಹೋಗಿ ಅದರಲ್ಲಿ ಯುದ್ಧ ನಡೀತಿದೆ. ಇದು ಯಾರು ರಾಜಕೀಯವಾಗಿ ಏನಾದರೂ ದೊಡ್ಡವ್ರು ಮಾಡ್ತಿದ್ರೆ, ಅಂದರೆ ಒಂದು ರಾಜಕೀಯ ಪಕ್ಷಗಳು ಮಾಡ್ತಿದ್ರೆ, ಅದು ಕೆಲವು 2 ದಿನ ಅಥವಾ 3 ದಿನಕ್ಕೆ ನಿಂತೋಗುವಂಥ ವಿಷಯ. ಈ ಮಕ್ಕಳ ತಲೆಯಲ್ಲಿ ಅದನ್ನ ತುಂಬಿಬಿಟ್ಟಿದಾರಲ್ಲ, ಇದು ಆ ಮಕ್ಕಳು ದೊಡ್ಡವರಾಗೋವ್ರಿಗೂ ಇದು ಹೋರಾಟ ಆಗುತ್ತೆ. ಆ ಮಕ್ಕಳಿಗೆ ಬೇರೆ ಏನು ಕೆಲಸ ಇಲ್ಲ ಇವಾಗ. ಓದೋದಕ್ಕಿಂತ ಮುಖ್ಯವಾಗಿ ಏನು, ಎಲ್ಲರೂ ಟಿವಿಲಿ ಬರ್ತಿದ್ದಾರೆ, ನ್ಯೂಸ್ಗಳಲ್ಲಿ ಮಾತಾಡ್ತಿದ್ದಾರೆ. ಈ ಮಕ್ಕಳಿಗೆ ಇವಾಗ ಒಂದು ಏನಂದರೆ ಒಂದು ಎನರ್ಜಿ ಬಂದ್ಬಿಡ್ತಲ್ಲ, ನಾವು ನಮ್ಮ ಧರ್ಮ ಉಳಿಸ್ತಾ ಇದೀವಿ ಅಂತ ಬೇರೆ ಅವ್ರು ಹೇಳ್ಕೊಡ್ತಾರೆ ಧರ್ಮ ಪ್ರೀಚರ್ಸ್ಗಳು. ಇದನ್ನು ಹಾಕ್ಕೊಂಡು ಅವ್ರು ಹೋಗಿದರೆ ಟಿವಿಲಿ ಬರ್ತಿದ್ದಾರೆ, ದೊಡ್ಡವ್ರ ಗಮನ ಸೆಳೆದಿದ್ದಾರೆ, ದೇಶ ನೋಡ್ತಾ ಇದೆ, ಪ್ರಪಂಚ ನೋಡ್ತಾ ಇದೆ. ಇದರಲ್ಲಿ ಲಾಭ ಯಾರಿಗೆ? ತಿರುಗಾ ರಾಜಕೀಯ ಪಕ್ಷಗಳಿಗೆ ಲಾಭ ಬೇರೆ ಬಂತು, ಧರ್ಮದ ಪ್ರಚಾರ ಬೇರೆ ಸ್ಟಾರ್ಟ್ ಆಯಿತು. ಇದನ್ನು ಯಾರು ಬಿಟ್ಟರು ತಲೆಗೆ ಈ ಮಕ್ಕಳಿಗೆ? ನಾವು ಯಾವ್ಯಾವುದಕ್ಕೂ ಎಂಕ್ವೈರಿಗಳನ್ನ ಕಂಡಕ್ಟ್ ಮಾಡ್ತೀವಿ. ಯಾವ್ಯಾವುದಕ್ಕೆ ಅಂದರೆ, ಜಾರಕಿಹೊಳಿ ಕೇಸ್ ಇರ್ಬೋದು ಅಥವಾ ಯಾರೋ ಒಬ್ಬ ಕರಪ್ಷನಲ್ಲಿ ದುಡ್ಡು ಮಾಡಿರ್ಬೋದು, ಇದಕ್ಕೆಲ್ಲ ಪೊಲೀಸ್ ಇನ್ವೆಸ್ಟಿಗೇಷನ್ಸ್ಗಳು ನಡೀತವೆ. ಈ ಒಂದು ಮುಂದೆ ಈ ಕೋಮಗಲಭೆ ಅಂತ ದೇಶದಲ್ಲಿ ಹುಟ್ಟುತ್ತಲ್ಲ, ಇದಕ್ಕೇನಾದರೂ ಎಂಕ್ವೈರಿ ಕಂಡಕ್ಟ್ ಮಾಡೋಕ್ಕೆ ಮಂಗಳೂರು ಪೊಲೀಸರು ಯಾರೋ ಇವಾಗ ಕಮಿಷನ್ ಇದ್ದಾರಲ್ಲ, ಅವರೇನಾದ್ರು ಪ್ರಯತ್ನ ಪಟ್ಟಿದ್ದಾರಾ? ಯಾಕೆ ಸರ್ಕಾರ ಇದನ್ನು ಇಮಿಡಿಯೇಟ್ ಆಗಿ CBI ಕೊಡಬಾರ್ದು? ಈ ಒಂದು ವಿಷ ಬೀಜವನ್ನು ಮಕ್ಕಳಲ್ಲಿ ತುಂಬಿ ಶಾಲೆ ಕಳಿಸ್ತಾರಲ್ಲ, ಅದಕ್ಕಿಂತ ದೊಡ್ಡ ಕ್ರೈಮ್ ಏನಿದೆ ಸರ್? ಇದು ದೇಶ ಹಾಳಾಗುವಂಥ ದೊಡ್ಡ ಕ್ರೈಮ್. ಒಬ್ಬ ಕೊಲೆಗಾರ ಅಥವಾ ಒಂದು ಕಳ್ಳತನಕ್ಕಿಂತ ದೊಡ್ಡ ಕ್ರೈಮ್ ಏನು ಅಂದರೆ, ಈ ವಿಷ ಬೀಜವನ್ನು ಮಕ್ಕಳಲ್ಲಿ ತಲೆಗೆ ತುಂಬಿ ಕಳಿಸ್ತಾ ಇದ್ದಾರೆ ನೋಡಿ ಅವರು. ಅವ್ರು ಯಾರು ಅಂತ ಕಂಡುಹಿಡಿದು ಅವ್ರಿಗೆ ಶಿಕ್ಷೆ ಕೊಟ್ಟರೆ ಆಟೋಮೆಟಿಕ್ಕಾಗಿ ಇದು ಕಮ್ಮಿ ಆಗುತ್ತೆ. ಇದು ನನ್ನ ಪರಿಹಾರದ ವ್ಯವಸ್ಥೆ. ಇದನ್ನು ಫಸ್ಟು ಸರ್ಕಾರ ಮಾಡಬೇಕು. ಈ ಫಸ್ಟು ಈ ಮಕ್ಕಳುಗಳಿಗೆ ತಲೆಗೆ ಯಾರು ತುಂಬ್ತಿದಾರಲ್ಲ ಅವ್ರಿಗೆ ಏನು ನೋಡಿಬೇಕು ಅದರಲ್ಲಿ ಹೊಡೆದ್ರೆ ಸರಿ. ಮತ್ತು ಮಕ್ಕಳುಗಳು ಅಷ್ಟೇ, ಇವಾಗ ಏನು ಹಿಂದೂ ಮುಸ್ಲಿಂ ಅಂತ ಏನು ನಮ್ಮದು ನಡೀತಿದೆಯೋ, ಶಾಲೆಗೆ ಬರೋದು ಧರ್ಮದ ಪ್ರಚಾರಕ್ಕಲ್ಲ, ಶಾಲೆಗೆ ಬರೋದು ದೇಶದ ಏನು ವಿದ್ಯಾಭ್ಯಾಸ ಸಿಲೆಬಸ್ಗಳು ಇರ್ತವೋ ಅದನ್ನ ತಲೆಗೆ ತುಂಬಿಕೊಂಡು ಎಕ್ಸಾಮ್ ಬರೆದು ತಮ್ಮ ತಮ್ಮ ಜೀವನಗಳನ್ನ ಸೆಟ್ಲ್ ಮಾಡ್ಕೊಳೋಕ್ಕಾಗಿರುವಂಥ ಶಾಲೆಯ ಒಂದು ವ್ಯವಸ್ಥೆ. ಆ ಶಾಲೆಯ ಪಠ್ಯಪುಸ್ತಕಗಳಲ್ಲಿ ಏನು ಕಥೆಗಳು ಇರ್ತವೋ ಅದನ್ನ ಓದಿ ಎಕ್ಸಾಮ್ ಬರೀಬೇಕು, ಜನರಲ್ ನಾಲೆಜ್ನ ಬೆಳೆಸ್ಕೊಳ್ಬೇಕು. ಅದರಲ್ಲಿ ದೇಶದ ಬಗ್ಗೆನೂ ಇರುತ್ತೆ, ಪ್ರಪಂಚದ ಬಗ್ಗೆನೂ ಇರುತ್ತೆ. ಇದನ್ನು ಬಿಟ್ಟು ಧರ್ಮವನ್ನೇ ನಾನು ಧರ್ಮ ಪ್ರಚಾರ ಮಾಡ್ತೀನಿ ಅಂತ ದೇಶ ಶಾಲೆ ಒಳಗಡೆ ಬರೋದು ಇದು ಹೀನವಾದ ಸ್ಥಿತಿ. ಇದು ಮೋಸ್ಟ್ಲಿ ನಾವ್ಯಾರು ಅನ್ಕೊಂಡಿಲ್ವೇನೋ ಇದು ಈ ಥರ ಆಗುತ್ತೆ ಅಂತ. 6 ಜನ ಮಕ್ಕಳು ಸ್ಟಾರ್ಟ್ ಆಗಿದ್ದು ಇವತ್ತು ಇಡೀ ಮಂಗಳೂರಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಹಾಗಾದರೆ ಇದೇನಾದರೂ ಬೆಂಗಳೂರು ತನಕ ಬಂದರೆ ನಾನು ಹೇಳ್ತೀನಿ, ಒಂದು ಉದಾಹರಣೆಗೆ ಹೇಳ್ತೀನಿ, ಒಂದು ಸಿಂಪಲ್ಲಾಗಿ ಜನರಿಗೆ ಅರ್ಥ ಆಗೋ ರೀತಿ ಹೇಳ್ತೀನಿ. ಅವ್ರು ಹೇಳ್ತಾರೆ ನಾವೇನು ಸ್ಕಾರ್ಫ್ ಹಾಕೊಂಡ್ಬರ್ತೀವಿ ನಮ್ಮ ಧರ್ಮದ ಪ್ರಚಾರ ಅಲ್ಲ, ಅದು ನಮ್ಮ ಸಂಸ್ಕೃತಿ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ಮಕ್ಕಳುಗಳು ಕೇಸರಿ ಹಾಕೊಂಡು ಹೋದರು ಅದು ಹೇಳ್ತಾರೆ ನಮ್ಮ ಸಂಸ್ಕೃತಿ ನಾವು ಹಿಂಗೆ ಹಾಕೊಂಡ್ಬರ್ತೀವಿ. ಇವತ್ತಿಬ್ಬರೂ ಶಾಲೆಗೆ ಬಿಡ್ತಾ ಇಲ್ಲ, ಇಂಥ ಏನೇ ಸ್ಥಿತಿ. ಶಾಲೆಗೆ ಮರಳಿ ಬಾ ಅನ್ನುವಂಥ ಕಾಲದಲ್ಲಿ ಶಾಲೆ ಮಕ್ಕಳು ಆಚೆಡೆ ಬಂದರೆ ಗೇಟ್ ಹಾಕುವಂಥ ಪರಿಸ್ಥಿತಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆಯಲ್ಲ ಇದು ನೋಡೋಕ್ಕೆ. ಸೊ ಇದನ್ನು ನಾವು ಏನಾದರೂ ಕಟ್ಟೆಲ್ ಮಾಡಬೇಕು, ಕಟ್ ಮಾಡಬೇಕು ಅಂದರೆ ಇಮ್ಮಿಡಿಯೇಟಾಗಿ ನಾನು ಹೇಳ್ದಂಗೆ CBI ಕೊಡಬೇಕು. ಯಾರು ಯಾರು ಹಿಂದುಗಡೆ ಇದರಿಂದ ಇದಾರೋ ಅವ್ರನ್ನ ಹೊಡಿಬೇಕು, ಅವ್ರನ್ನ ಹೊಡೆದು ಮಕ್ಕಳನ್ನೆಲ್ಲ ನಾರ್ಮಲ್ ಸ್ಥಿತಿಗೆ ತರಬೇಕು. ಮಕ್ಕಳು ಬಂದ್ಬಿಡ್ತಾರೆ, 2-3 ದಿನದಲ್ಲಿ ನಾರ್ಮಲ್ ಸ್ಥಿತಿಗೆ ಬಂದ್ಬಿಡ್ತಾರೆ. ಮತ್ತು ನಾನು ಮತ್ತೊಮ್ಮೆ ಏನು ಹೇಳಬೇಕು ಅಂದರೆ,
ಇದೇನಾದರೂ ಹರ್ಕೊಂಡು ಬೆಂಗಳೂರು ತನಕ ಬಂದರೆ ಹೇಗೆ ಸ್ಕಾರ್ಫ್ ಹಾಕೊಂಡ್ಬರ್ತಾಯಿದಾರೋ ನಮ್ಮ ಕಡೆ ಏನಾದ್ರೂ ಅಕಸ್ಮಾತು ತಮಾಷೆ ಅಂತಲ್ಲ, ಇದು ತಮಾಷೆ ಅಂತ ನಾವು ಹೇಳೋಕ್ಕಾಗಲ್ಲ ಸೀರಿಯಸ್ ಆಗಿ. ನಮ್ಮ ಹಿಂದೂ ಅಲ್ಲಿ ಮಂಗಳೂರಲ್ಲಿ ಕೇಸರಿ ಹಾಕ್ಕೊಂಡ್ರೆ ಹಿಂದುತ್ವ ಅಂತ ತೋರಿಸೋದು ಒಂದು ಪ್ರತಿ ಒಂದು ಆಗಿಂದ ಬಂದಿರೋದು ಪ್ರಾಕ್ಟೀಸು. ನಮ್ಮಲ್ಲೇನಾದ್ರೂ ಬೆಂಗಳೂರು ಕಡೆ ಬಂದರೆ ನಾನು ತಲೆ ಮೇಲೆ ಅಣ್ಣಮ್ಮನ ಕೂರಿಸ್ಕೊಂಡು ಹೋಗ್ತೀನಿ ಅಲ್ವಾ, ಅಥವಾ ನಾನೇನೋ ಯಾವುದೋ ಒಂದು ನಮ್ಮ ದೇವ್ರನ್ನ ಕೂರಿಸ್ಕೊಂಡು ಹೋಗ್ತೀನಿ, ಅಥವಾ ಬಾಯಿಗೆ ಏನೋ ಬಾಯಿ ಬೀಗ ಅಂತ ಹಾಕ್ಕೊಂಡು ಹೋಗ್ತೀನಿ, ಇವೆಲ್ಲ ಬಂದ್ಬಿಟ್ರೆ ಏನು ಮಾಡ್ತೀರಾ? ಅದೇ ರೀತಿ ನಾನು ಹೇಗೆ ತಲೆ ಮೇಲೆ ನಾನು ದೇವ್ರನ್ನ ಕೂರಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೀನೋ ಅದೇ ರೀತಿ ಹೇಗೆ ಅದು ಧರ್ಮವನ್ನು ಪ್ರಚಾರ ಮಾಡುತ್ತೋ ಅದೇ ರೀತಿ ಈಗ ಈ ಮಕ್ಕಳು ಮುಸ್ಲಿಂ ಮಕ್ಕಳು ಮಾಡ್ತಿರೋದು ಕೂಡ ಧರ್ಮ ಪ್ರಚಾರನೇ. ಬರೀ ಸ್ಕಾರ್ಫ್ ಹಾಕ್ಕೊಂಡ್ರೆ ಸಾಕು ನಿಮ್ಮ ಧರ್ಮ ಪ್ರಚಾರ ಆಗ್ತಿದೆ, ಅರ್ಥ ಮಾಡ್ಕೊಳ್ಳಿ ಅದನ್ನು. ಸಮವಸ್ತ್ರ ಅಂತ ಏನು ಕೊಡ್ತಾರೆ? ಇವತ್ತು ಕರ್ನಾಟಕದಲ್ಲಿ ಕಾಶ್ಮೀರ ಆಗಿಲ್ಲ, ಕರ್ನಾಟಕ ಇನ್ನು ಹಿಂದೂ ಹುಡುಗರನ್ನ ಒಳಗಡೆ ಬಿಟ್ಟಿಲ್ಲ, ಮುಸ್ಲಿಂ ಮಕ್ಕಳನ್ನು ಮುಂದೆ ಒಳಗಡೆ ಬಿಟ್ಟಿಲ್ಲ. ಯಾಕೆಂದರೆ ನೀವು ಧರ್ಮವನ್ನು ಬಿಟ್ಟು ಗೇಟಿಂದ ಆಚೆ ಬಿಟ್ಟು ಒಳಗಡೆ ಬಂದು ನಿಂತಿದ್ದಾರೆ. ಆ ಪ್ರಾಂಶುಪಾಲರಿಗಿರ್ಬೋದು, ಆ ಮೇಷ್ಟ್ರುಗಳಿರ್ಬೋದು, ಅವ್ರಿಗೆ ಎಷ್ಟು ನೋವಾಗ್ತಿರಲ್ಲ ಅಲ್ವಾ ಸರ್? ಸೊ ಇದ್ರ ಬಗ್ಗೆ ನಾವು ಗಮನ ಹರಿಸಿ ಸರ್ಕಾರ ಕೈ ಕಟ್ಕೊಂಡು ಕುಂದ್ಕೊಳ್ಳೋಕ್ಕಾಗಲ್ಲ. ಇವತ್ತೆಂಗೋ ಅದು ಹೈಕೋರ್ಟ್ಗೆ ಹೋಗಿದೆ, ಕಾನ್ಸ್ಟಿಟ್ಯೂಷನ್ಸ್ ಬಗ್ಗೆ ಆರ್ಟಿಕಲ್ 14-21 ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಇದಕ್ಕೊಂದು ಜಡ್ಜ್ಮೆಂಟ್ ಬರುತ್ತೆ. ಆ ಜಡ್ಜ್ಮೆಂಟ್ ಬರೋವರೆಗೂ ಕಾಯೋಣ. ಬಟ್ ಬೇಸಿಕ್ ಏನು, ಮೋಸ್ಟ್ಲಿ ನನಗನ್ಸೋ ಮಟ್ಟಿಗೆ ಹೈಕೋರ್ಟ್ ಕೂಡ ಈ ನಿರ್ದೇಶನ ಮಾಡ್ಬೋದು. ಯಾರು ಇದ್ರ ಹಿಂದೆ ಇನ್ವಾಲ್ವ್ ಆಗಿದ್ದಾರೋ, ಯಾರು ಈ ಮಕ್ಕಳ ಹಿಂದೆ ಈ ವಿಷಲ್ ಜಂತುವನ್ನು ಬಿಟ್ಟಿದ್ದಾರೋ ಅವ್ರಿಗೆ ಫಸ್ಟ್ ಪನಿಷ್ಮೆಂಟ್ ಕೊಡೋಣ. ಶಾಲೆಗೆ ಬರಬೇಕಂದಾಗ ಯಾ ಧರ್ಮ ಇಲ್ಲ, ಸರ್ಕಾರಿ ಶಾಲೆ ಅಂದರೆ ಸರ್ಕಾರಿ ಶಾಲೆ, ಪ್ರೈವೇಟ್ ಶಾಲೆ ಅಂದರೆ ಪ್ರೈವೇಟ್ ಶಾಲೆ. ಆ ಶಾಲೆಯಲ್ಲಿ ಯಾವ ಯೂನಿಫಾರ್ಮ್ ಕೊಟ್ಟಿರ್ತಾರೋ ಅದನ್ನ ಫಾಲೋ ಮಾಡಬೇಕು, ಒಳಗಡೆ ಬರಬೇಕು, ಧರ್ಮ ಜಾತಿ ಎಲ್ಲ ಬಿಟ್ಟು ಒಳಗಡೆ ಬರಬೇಕು. ಇದನ್ನು ಬಿಟ್ಟು ವಿದ್ಯಾಭ್ಯಾಸವನ್ನು ಕಲಿತು ಮತ್ತೆ ಅವರು ಅವರ ಮನೆಗೆ ಹೋಗಿ ಅದು ಮನೆಯೊಳಗಡೆ ಹೋದಾಗ ಅವರು ಏನಾದರೂ ಮಾಡ್ಕೊಳ್ಳಿ. ಧಾರ್ಮಿಕವಾಗಿ ನಾನು ಧಾರ್ಮಿಕ ಸಮಯದಲ್ಲೇ ನಾನು ಯೂನಿಫಾರ್ಮ್ ಹಾಕ್ಕೊಂಡು ನಾನು ವಿದ್ಯಾಭ್ಯಾಸ ಕಲಿತೀನಿ ಅಂದರೆ ಅದು ಭಾರತ ಅದಕ್ಕೆ ವ್ಯವಸ್ಥೆ ಮಾಡಿದೆ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಆದ ಒಂದು ಶಾಲೆಗಳನ್ನ ಓಪನ್ ಮಾಡಿದ್ದೆ, ಅಲ್ಲಿಗೆ ಹೋಗಿ ಅವ್ರು ಪಾಠ ಕಲಿಬೋದು. ಇದು ಏನೂ ಇಲ್ಲ ಸರ್, ಈ ಮುಂದೆ ಇದೇ ರೀತಿ ಕಂಟಿನ್ಯೂ ಆಯಿತು ಅಂದರೆ, ಕೋಮಗಲಭೆ ಸ್ಟಾರ್ಟ್ ಆಯಿತು ಅಂದರೆ ಇದು ಭಾರಿ ಕಷ್ಟ ಆಗುತ್ತೆ. ನಾವು ಏನು ಮುಸ್ಲಿಂ ಹೆಣ್ಣುಮಕ್ಕಳುಗಳನ್ನ ಆಚೆ ಕೂರಿಸಿ ಮಾಡಿದೀವೋ ಅವ್ರ ಮನೆಯಲ್ಲಿ ಇದನ್ನು ದೊಡ್ಡದಾಗಿ ಬಿಂಬಿಸಿ ಇದನ್ನು ನೋಡ್ತಾ ಇರೋದು ಹೊರದೇಶದಲ್ಲಿ ಯಾರು ಮುಸ್ಲಿಮ್ನ ಇದು ಕಮ್ಯುನಿಟಿಗಳನ್ನ ಫಾಲೋ ಮಾಡ್ತಾರೋ ಅವರು ಇದನ್ನು ಏನು ಬೇಕಾದ್ರೂ ಕೋಮಗಲಭೆ ಮಾಡ್ಬೋದು. ಏನು ನಮ್ಮ ಹೆಣ್ಣುಮಕ್ಕಳನ್ನ ಭಾರತದಲ್ಲಿ ಈ ಥರ ಆಗ್ತಿದೆ ಅಂತೆ, ಅವ್ರಿಗೇನು ಗೊತ್ತಿಲ್ಲ ಏನಾಗ್ತಿದೆ ಅಂತ, ಏನಿದಾಗ್ತಿದೆ ಅಂತ ಹೇಳಿ ಮತ್ತೆ ನಮ್ಮ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗ್ಬೋದು ಅಲ್ವಾ ಸರ್? ಮತ್ತೆ ಏನು ಬೇಕಾದರೂ ಆಗ್ಬೋದು. ಅಮಾಯಕರು ನಾವೆಲ್ಲ, ನಾವು ಮಕ್ಕಳು ಶಾಲೆಗೆ ಹೋಗಲಿ ಅಂತ ನಾವು ಮಕ್ಕಳಿಗೆ ಒಳ್ಳೆ ವಿದ್ಯಾಸ ಹೇಳಿ ಕಳಿಸ್ಕೊಡೋಂಥ ಕುಟುಂಬಗಳು. ಈ ಮಕ್ಕಳುಗಳೆಲ್ಲ ಅವತ್ತೆಲ್ಲ ಸೇಫಾಗೇ ಇರ್ತಾರೆ. ಯಾರು ಅಮಾಯಕರು ಓಡಾಡ್ತಿರ್ತಾರಲ್ಲ, ಹೇಗೆ ಬಾಂಬೆಯಲ್ಲಿ ಮತ್ತು ಎಲ್ಲ ಶೂಟರ್ಸ್ ಬಾಂಬ್ ಶೂಟ್ಸ್ ಎಲ್ಲ ಆಯ್ತಲ್ಲ, ಅವಾಗ ಸತ್ತವರೆಲ್ಲ ಅಮಾಯಕರೇ, ಯಾರು ಕೋಮಗಲ್ಭೆ ಸೃಷ್ಟಿ ಮಾಡಿದಾರಲ್ಲ ಅವರೆಲ್ಲ ಅವತ್ತು ಮನೆಯಲ್ಲೇ ಇರ್ತಾರೆ. ಸೊ ಇದನ್ನು ನಾವು ತತ್ಕ್ಷಣ ಸರ್ಕಾರ ಇದು ಬಡ್ಜೆಟ್ ಬಿಡಿ ಸರ್ ಅಥವಾ ಬೇರೆ ಎಲ್ಲ ವಿಷಯಗಳನ್ನ ಬಿಡಿ, ಇದನ್ನು ಫಸ್ಟು ಸಾಲ್ವ್ ಮಾಡಿ. ಅವಮಾನ ಇದು, ಮಕ್ಕಳು ತಲೆಯಲ್ಲಿ ವಿಷವನ್ನು ತುಂಬಿರೋರು ಯಾರು ಅಂತ ಕಂಡುಹಿಡಿದು ಅವ್ರಿಗೆ ಶಿಕ್ಷೆ ಕೊಟ್ಟು ಇದನ್ನು ನಮ್ಮ ರಾಜ್ಯದಲ್ಲಿ ಇದು ಮತ್ತೆ ನಡೆಯೋಕ್ಕಾಗಲ್ಲ, ಇದು ನಡೆಯೋದು ನಾವು ಬಿಡಲ್ಲ ಅಂತ ಹೇಳಿ ಉತ್ತರ ಕೊಡಬೇಕು. ಆ ರೀತಿ ಒಂದು ಆದೇಶ ಬರಬೇಕು ಸರ್ಕಾರದಿಂದ. ಇದಕ್ಕೆ ನಾವು ಹೋರಾಟ ಮಾಡೋಣ ಸರ್. ಸರ್, ಸಂವಿಧಾನದಲ್ಲೇ ಹೇಳಿಬಿಟ್ಟಿದ್ದಾರೆ ಇದು ಸೆಕ್ಯುಲರ್ ಕಂಟ್ರಿ ಅಂತ, ಇಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮಗಳಿಗೂ ಈಕ್ವಲ್ ರೈಟ್ಸ್. ಇದನ್ನು ಧಾರ್ಮಿಕವಾಗಿ ನಾನು ಯೂನಿಫಾರ್ಮ್ ಹಾಕೊಂಬಂದು ನನ್ನ ಧರ್ಮದ ಬಟ್ಟೆಗಳನ್ನ ಹಾಕೊಂಬಂದು ನಾನು ಹೈಲೈಟ್ ಮಾಡಿ ತೋರಿಸೋವಂಥದ್ದು ಏನೂ ಇಲ್ಲ. ಎಷ್ಟೋ ಜನ ನಮ್ಮ ಹಿಂದೂಗಳು ನೀವು ನೋಡ್ಬೋದು, ಹಿಂದೂ ನಾಯಕರೇ ಆಗಿರ್ಬೋದು, ಯಾವುದೇ ಪಕ್ಷದವರಾಗಿರ್ಬೋದು, ರಂಜಾನ್ ಟೈಮ್ಗೆ ಈದ್ಗಾ ಮೈದಾನಕ್ಕೆ ಹೋಗಿ ನಮಾಜ್ ಮಾಡ್ತಾರೆ, ಕ್ರಿಸ್ಮಸ್ ಟೈಮ್ ಬಂದು ಅಂದರೆ ಚರ್ಚಿಗೆ ಹೋಗ್ತಾರೆ. ಯಾಕೆ ಯೋಗಿ ಆದಿತ್ಯನಾಥವರು ಕೂಡ ದರ್ಗಾ ಹೋಗಿರುವಂಥ ವಿಡಿಯೋಗಳಿದ್ದಾವೆ ಅಲ್ವಾ? ಅಂಥ ಒಂದು ದೇಶ ಇದು. ಈ ದೇಶದಲ್ಲಿ ಕೋಮುಗಲ್ಬೆ ಕೊಡುವಂಥದ್ದು ಅಥವಾ ಬೇರೆ ಪ್ರೋತ್ಸಾಹ ಮಾಡೋದನ್ನು ಖಂಡಿತವಾಗ್ಲೂ ನಡೆಯಲ್ಲ. ಇದು ನಿಂತೋಗುತ್ತೆ, ಬೇಗ ನಿಂತೋಗುತ್ತೆ. ಏನೋ ಒಂದು ಅವಘಡ ಆಗಿ ನಿಲ್ಲೋಕ್ಕಿಂತ ಮುಂಚೆ ಇದನ್ನು ಬೇಗ ನಿಲ್ಲಿಸೋದು ಸರ್ಕಾರದ ಹೊಣೆ. ಹಾಗಾಗಿ ನಾನು ಸರ್ಕಾರಕ್ಕೆ ಏನು ತಿಳಿಸ್ಕೊಂಡು ಏನು ವಿನಂತಿ ಮಾಡ್ಕೊತೀನಿ ಅಂದರೆ, ದಯಮಾಡಿ ಯಾರು ಇದ್ರ ಹಿಂದ್ಗಡೆ ಇದ್ದಾರೋ ಅವ್ರನ್ನ ಖಂಡಿತ ಬೇಗ ಅವ್ರ ಮೇಲೆ ಸೂಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಜೈಲು ಒಳಗಡೆ ಹಾಕಿ. ಥ್ಯಾಂಕ್ ಯು.